Mulbagal, Taluk Panchayat Adhyakshadanta, AB Srinivas avare. ಈ ಪಂಚಾಯತಿಯ ಮುಖಂಡರು ಹಾಗೂ ಮುತ್ಸದ್ಜಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಆದಂಥ ಶ್ರೀನಿವಾಸ ಗೌಡ್ರೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ನಮ್ಮ ಮಂಡಿಕಲ್ ಚಲಪತಿಯವರೇ, ಶ್ರಮ ಬಹಳ ಇದೆ ಇದರಲ್ಲಿ. ಕೆಲಸ ಜನ ಮುಖಂಡರನ್ನ ಅಲ್ಲಿ ಒಂದೇ ಒಂದು ವೇದಿಕೆಯಲ್ಲಿ ಸೇರಿಸಿದಾರೆಂದರೆ ಅಷ್ಟು ಸುಲಭ ಸಾಧ್ಯವಲ್ಲ. ಅದು ಕಡಿಮೆ ಅವಧಿಯಲ್ಲಿ ದರ್ಖಾಸ್ತು ಕಮಿಟಿ ಸದಸ್ಯರೇ, ಸದಸ್ಯರಾದಂಥ ಪೆದ್ದಪ್ಪಯ್ಯನವರೇ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಸುಬ್ಬಣ್ಣವರೇ, ಟಿ ಪಿ ಎಸ್ ಮೆಂಬರ್ ಆದಂಥ ರವಿ ಅವರೇ, ಎಸ್ ಸಿ ಎಸ್ ಟಿ ಅಧ್ಯಕ್ಷರಾದಂಥ ಕುಮಾರಿ ಅರವಿಂದ್ ಕುಮಾರಿ ಅವರೇ, ಗೊಲ್ಲಳ್ಳಿ ವೆಂಕಟೇಶ್ ಅವರೇ, ಆಮೇಲೆ ಗೊಲ್ಲಳ್ಳಿ ಜಗದೀಶ್ ಅವರೇ, ಮೈ ಎಂ ರೆಡ್ಡಿ ಅವರೇ, ಸಿ ಎಕ್ಸ್ ಜಡ್ ಪಿ ಎಂ ನಮ್ಮ ಶ್ರೀನಿವಾಸ್ ಅವರೇ, ನಮ್ಮ ಸಹೋದರಾದಂಥ ವೆಂಕಟಪ್ಪನವರೇ, ರಮೇಶ್ ಅವರೇ, ಚಿನ್ನಪ್ಪನವ್ರು ಚಿನ್ನಪ್ಪನವ್ರ ಹೆಸರಲ್ಲಿ ಹೇಳಿಲ್ಲ ನಾವು, ನಾನು ಅದು ಬಿಟ್ಬಿಟ್ಟಿದ್ದೆ. ಇದನ್ನು ಮೂರು ಕಡೆ ಇದ್ದಾಗ ಒಂದು ಹೇಳ್ಬಿಟ್ಟು ಸಾಕು ಎಲ್ಲ ಕಡೆ. ಹಾಂ, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ, ನಮ್ಮ ಭೀಷ್ಮ ಮುಳಬಾಗಲು ಭೀಷ್ಮಾಚಾರ್ಯ ಅವರಾದಂಥ ಪದ್ಮಾಭಗೌಡ್ರೆ, ವೆಂಕಟರಾಮ ನಮ್ಮ ಇವರು ಇವತ್ತು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ, ಮಂಜಣ್ಣವರು ಕುಕ್ಕೋಡು ಮಲ್ಲಿಕೃಷ್ಣಮೂರ್ತಿ ಅವರೇ, ಅಗರ ಕೃಷ್ಣಮೂರ್ತಿ ಅವರೇ, ಇಸಾಕ್ ಸಾಬ್ ಅವರೇ, ಇಸಾಕ್ ಅಲ್ಲ ಸಾಬ್ ಅವರೇ, ಆಮೇಲೆ ಎ ಪಿ ಎಂ ಸಿ ಜಯರಾಮ್ ರೆಡ್ಡಿ ಅವರೇ, ನಾರಾಯಣ ರೆಡ್ಡಿ ಅವರೇ, ಎಲ್ಲ ಹೆಸರು ಯಾಕೆ ಹೇಳ್ತೀನಿ ಅಂದರೆ ಪೇರ್ಲು ಸೆಪ್ತೆ ಖುಷಿ ಜನಕ್ಕೆ, ನೀವೇ ಮೇರೇಮಿ ಸೇವಾದಂಡ ಪೇರ್ ಸೆಪ್ತೆ ಅರ್ಧ ಸಾಲ ಹೋಗಿದ್ದು ಏನು ಅಪ್ಪೇರ್ ಸೆಪ್ಪಿ ಸಹಾಯ ಅಂತ ಅದ್ರಿ ಕಂದ ಟಿಕ್ಸ್ ಸರ್ ಏನು ಚೇಸಲ್ಲ ಊರಿಕೆ ಮಾಡ್ತಾರಂತೆ. ಫಸ್ಟ್ ಟೈಮ್ ಕದಾ ಇದೆ, ಲಾಸ್ಟ್ ಟೈಮ್ ಕೂಡ ವಚ್ಚಿಟ್ನಿ ಅದೇಮೋ ಜಾತ್ರೆ ಒಂದು ಕನ್ನಡ ಇವ್ ಕೂಡ ಅಫಿಷಿಯಲ್ಗೆ ಊರಿಕೆ ಚರ್ಚೆ ನನ್ನ ಪ್ರೋಗ್ರಾಮಲ್ಲಿ ಮುಖಂಡ ಒಂದೇ ಚರ್ಚೆ ಅಂತ ಮಾಡ್ಕೊಂಡೆ. ಬಟ್ ಇವತ್ತು ನನಗೆ ಒಂದು ಸಂತೋಷ ಆಗಿತ್ತಂದರೆ, ನಾನು ಇವತ್ತೇ ಇವ್ರದ್ದು ಭಾಷಣ ಕೇಳಿದ್ದು ನಮ್ಮ ಚಲಪತಿಯವರು, ನಾನು ಬಂದು ಎಮ್ ಎಲ್ ಎ ಆದ ದಿವಸದಿಂದ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ಆಫೀಸ್ಗೆ ಬರ್ತಾ ಇದ್ದಾರೆ, ಮಧ್ಯಲ್ಲಿ ಒಂದ್ಸಾರಿ ಮೈಗೆ ಹುಷಾರಿಲ್ಲದ ಟೈಮಲ್ಲಿ ಮಾತ್ರ ಆಬ್ಸೆಂಟು, ನಾನು ಅವ್ರ ಹಾಸ್ಗೆಲ್ಲಿದ್ದರೆ ಬಿಡ್ತಾ ಇಲ್ಲ, ನಾನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೆ. ಅವ್ರ ಅಂತರಾಳ ನನಗೆ ಗೊತ್ತಿತ್ತು, ನನ್ನ ಬಗ್ಗೆ ಭಾಳ ವಿಶ್ವಾಸ ಇತ್ತು. ಅವ್ರು ಹೇಳಿದ್ದು ಅಷ್ಟೇ, ನೀವು ನಮ್ಮ ಜನಗಳ ಮೇಲೆ ವಿಶ್ವಾಸ ಇಡಿ, ಅವರಿಗೆ ಅಭಿವೃದ್ಧಿ ಕಾರ್ಯಗಳು ಮಾಡಿ ಅಂತ. ನಿಮ್ಮಲ್ಲಿ ಆಲ್ರೆಡಿ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀನಿವಾಸ್ ಅವರಿದ್ದಾರೆ, ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವರಿಂದ ಆದಾಯ ಬರ್ತಾ ಇದೆ, ಸಂತೋಷ ಜಾಸ್ತಿ ಬಗ್ಗೆ. ಇನ್ನೂ ಒಂದು ಎರಡು ಬೇಕಾದ ಸ್ಯಾಂಕ್ಷನ್ ಮಾಡ್ಸೋಣ, ಮಾಡ್ಕೊಡ್ತೀವಿ ನಿಮ್ಮ ಪರವಾಗಿ, ದುಡ್ಡು ಕಾಸು ಏನು ಕೇಳೋಲ್ಲ ನಾವು, ಫ್ರೀಯಾಗಿ ಮಾಡ್ತೀವಿ ಅಲ್ವಾ. ಹೀಗಾಗಿ ಎಲ್ಲ ಪಂಚಾಯತಿ ಮುಖಂಡ್ರೆ, ಈಗ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ, ಮುಖ್ಯವಾಗಿ ನಮ್ಮ ಶ್ರೀನಿವಾಸ್ ಗೌಡರು ಕೇಳಿದ್ದು ಮೂರು ಬೇಡಿಕೆಗಳು. ಅವ್ರನ್ನೊಂದ್ಸಾರಿ ಸ್ವಾತಂತ್ರ್ಯ ದಿನಾಚರಣೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಇತ್ತು, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ರು ಯಾರಿಗೋ ಒಂದು ಜನಕ್ಕೆ ಲಿಸ್ಟ್ ಮಾಡಿದರು, ಆಮೇಲೆ ಕಲಾವಿದರು ಅದು ನಾನಾ ವಿಭಾಗಗಳಲ್ಲಿ ಸಾಧನೆ ಮಾಡಿದವರು, ಇವ್ರ ಹೆಸರನ್ನ ಬಿಟ್ಟಿದ್ರು. ಆಮೇಲೆ ನನಗೆ ಇವ್ರು ಫೋನ್ ಮಾಡಿದ್ರು, ಇವರೇ ನೇರವಾಗಿ ಫೋನ್ ಮಾಡಿದ್ರು, ಕೇಳಿ ನಿಜ ಅಲ್ಲ ಸರ್ ನನ್ನ ಹೆಸರು ಬಿಟ್ಟಿದ್ದಾರೆ ಅಂತ. ಅವಾಗ ಇವರು ಮಾತಾಡಿದೆ ನಮ್ಮ ಚಲಪತಿಗೆ, ಹೌದು ಸರ್ ನಮ್ಮ ತಂದೆ ಹೋರಾಟಗಾರರು, ಇದು ಹೊಟ್ಟೆ ಊರಿಗೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ಇನ್ನೊಂದು ಕಡೆಯಿಂದ ನನಗೆ ಒತ್ತಡ, ಅವ್ರ ಹೆಸರು ತೆಗೆದುಬಿಡಿ ಅಂತ. ಆವಾಗ ಗೊತ್ತಾಯಿತು ಇಲ್ಲಿ ಕುತಂತ್ರ ರಾಜಕಾರಣಿ ರಾಜಕಾರಣಿ ಇದೆ ಅಂತ. ಆಗಲೇ ಹೇಳಿದ್ರಲ್ಲ ನಾಲ್ಕೈದು ಜನ ಅಂತ ತುಂಬಿಸ್ಕೊತಾರಂತ, ಕಡ್ಲೆ ಬೀಜ ತುಂಬಿಸ್ಕೊತಾರಂತ. ನಾನು ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನು ನಂಬ ಬಂದಿದ್ದೀನಿ, ನೀವು ನಮ್ಮ ಕೈ ಬಿಡಬೇಡಿ, ನಾನು ನಿಮ್ಮ ಕೈ ಬಿಡಿ. ಯಾಕಂದರೆ ಇದೊಂದು ಸಂದರ್ಭ, ಎಲ್ಲ ಸಂದರ್ಭದಲ್ಲಿ ತಲೆ ಒಡೆಯಲ್ಲ ನಮಗೆ, ಇದೊಂದು ಸಂದರ್ಭ ಇವ್ರು ಜ್ಞಾಪಕ ಮಾಡೋದು. ಅವ್ರನ್ನೆಲ್ಲ ಬಿಟ್ಟು ಏನೋ ನಮಗೆ ಬಕ್ಸ ತುಂಬಿಸ್ಕೊಳ್ಳೋದು ಬೇಡ ಸ್ವಾಮಿ ಅಲ್ವಾ. ನಾಲ್ಕು ಜನಕ್ಕೆ ಏನಾದರೂ ದಾನ ಮಾಡೋರು, ನಾಲ್ಕು ಜನ ಬಗ್ಗೆ ಒಳ್ಳೇದು ಹೇಳೋ ಜನ ಬೇಕು. ಸೊ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸವಿದೆ, ಅತಿ ಹಿಂದುಳಿದ ಪಂಚಾಯಿತಿ ಅಂತೀರಿ, ನನಗೆ ಸ್ವಲ್ಪ ಅನುಮಾನ ಇದೆ, ಅದಕ್ಕೆ ಅತಿ ಹಿಂದುಳಿದ ರೇಟಿಂಗ್ ಮಾಡ್ಬೇಕು ನಾವು. ಅಧ್ಯಕ್ಷ ಇವ್ರು ಹೆಂಗೆ ಮಾತಿತ್ತು ಹಿಂದುಳಿದ ಹಿಂದುಳಿದ ಅಂತಂದ್ರೆ ಏನದು? ಆಯ್ತು ಅಲ್ಲ, ಹಿಂದುಳಿದ ಇರ್ಬೋದು, ಅತಿ ಕೊನೆಯದನ್ನು ಅಂದಂಗಿಲ್ಲ. ಹೌದಾ, ಸರಿ. ಹಂಗಾದ್ರೆ ನಿಮ್ಮ ನಿಮ್ದು ಏನೇನು ಬೇಕು ಬೇಡಿಕೆಗಳೆಲ್ಲ ಈಡೇರಿಸ್ತಾನು, ನೀವೇನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಜಾತ್ರೆ ಚೆನ್ನಾಗಾಗಂಗೆ ಮಾಡೋಣ, ಆಮೇಲೆ ಇಲ್ಲೊಂದು ಅಲ್ಲ ಯಾತ್ರೆ ನಿವಾಸ ಮಾಡ್ಕೊಡ್ತೀನಿ, ಆಮೇಲೆ ಗಾಂಧಿ ಸ್ಮಾರಕ ಕೇಳಿದ್ರು ಅದು ಮಾಡ್ತೀನಿ, ನೆಹರು ಪಾರ್ಕ್ ರೆಡಿ ಆಗ್ತದೆ ಅದು, ಅದನ್ನು ನಿಮ್ಮ ಕಾಲದಲ್ಲಿ ನೆಹರು ಪಾರ್ಕ್ ಇತ್ತಲ್ಲ ಅದಕ್ಕೆ ಈಗ ನಮ್ಮ ದುಡ್ಡು ಬಂದಿದೆ, ಕೆಲಸ ಸ್ವಲ್ಪ ಶುರುವಾಗಿದೆ ನೋಡಿ, ಇನ್ನು ದುಡ್ಡು ರಿಲೀಸ್ ಆಗಿದ್ದರಿಂದ ಬೇಗ ಆಗುತ್ತೆ. ರಿಲೀಸ್ ಆಗಿದೆ, ನಿನ್ನೆ ಮೊನ್ನೆ ರಿಲೀಸ್ ಆಗಿದೆ ನೆಹರು ಪಾರ್ಕ್. ಪಾರ್ಕ್ ಬೆಳಗ್ಗೆ ವಾಕಿಂಗ್ ಮಾಡಬೇಕು, ಸಾಯಂಕಾಲ ವಾಕಿಂಗ್ ಮಾಡಬೇಕು, 10 ಮೇಲೆ ಲಾಕ್ ಮಾಡ್ತೀವಿ, ಸಾಯಂಕಾಲ 8 ಅಲ್ಲಿ ಹೋಗೋದು ಕುಡಿಯೋದು ಇನ್ನೇನು ಚಟುವಟಿಕೆಗಳು ಅದಕ್ಕೆ ಆಸ್ಪದ ಇಲ್ಲ. ಅವನೇನೋ ಸೀದಾ ಜೈಲಿಗೆ ಹಾಕೋದು, ಪೊಲೀಸರು ಇಲ್ಲಿ ಹೇಳಿ ಕೇಳಿಸ್ಕೊಡಪ್ಪ, ಕರ್ಕೊಂಡು ಜೈಲಿಗೆ ಹಾಕ್ಬಿಡು, ಒಳಗಡೆ ಹಾಕ್ಬಿಡು, ಕೂಡ ಹಾಕ್ಬಿಟ್ಟು ಹೇಳ್ತೀನಿ. ನೆಹರು ಪಾರ್ಕ್ ಆಗುತ್ತೆ, ಆ ಪಕ್ಕದಲ್ಲಿ ಮಂದಿರ ರಾಮ ಮಂದಿರ,
ಅದನ್ನು ದುಸ್ಥಿತಿ ಮಾಡಿಸಿ ರಾಮ ಮಂದಿರನ್ನ ನ್ಯಾರೋ ಮಜೂರಿಗೆ ಏನಾಗಲ್ಲ ಈ ಗಾಂಧಿ ಸ್ಮಾರಕ ಭವನ ಅಂತ ಮಾಡ್ಬಿಡಿ. ಅಲ್ಲ ಅಲ್ಲ, ಒಂದು ಕೆಲಸ ಮಾಡೋಣ, ಗಾಂಧಿ ಹೆಸರು ಇಡೋಣ. ಬಟ್ ಅಲ್ಲಿ ಸುಮಾರು ಜನ ಯಾರು ಕೇಳಿದ್ರು ನನ್ನ ಮದುವೆ ಅಲ್ಲೇ ಆಗಿತ್ತು, ನನ್ನ ಮದುವೆ ಅಲ್ಲೇ ಆಗಿತ್ತು, ನನ್ನ ಮದುವೆ ಅಲ್ಲೇ ಅಂತಾರೆ. ಈ ಮುದ್ದಿಗಳಾದವರೆಲ್ಲ 5,000 ಕೊಟ್ಟರೆ ಎಷ್ಟೋ ಕೆಲಸ ಮಾಡ್ಬೋದು, ಯಾರು ಕೊಡಲ್ಲ. ಹಾಂ, ಅವರು ಲಾಯರ್ ಪ್ರಭಾಕರ್ ಹೇಳ್ತಾರೆ ನನ್ನ ಮದುವೆ ಅಲ್ಲೇ ಅಂತಾರೆ. ಆಮೇಲೆ ಇನ್ನೊಬ್ಬ ಪ್ರಭಾಕರ್ ಇದಾರಲ್ಲ ಹೊಟ್ಟೆ ಪ್ರಭಾಕರ್, ಅವ್ರು ಹಂಗೆ ಅಂತಾನೆ ನನ್ನ ಮದುವೆ ಅಲ್ಲೇ ಅಂತಾರೆ. 5,000 ಕೊಟ್ಬಿಟ್ಟು ಎಲ್ಲರೂ ಮಾಡ್ಬೋದು, ಈಗೆಲ್ಲ ನನ್ನೇ ಕೇಳ್ತಾರೆ ಕೊಡಿ ಕೊಡಿ ಅಂತ. ಸೇರ್ಸ್ತಾನೆ ಆ ವಿಷಯ ಮೇರೆ, ಅಲ್ಲಿ ಮದುವೆಗಳಾಗಿರೋ ಮಕ್ಕಳೆಲ್ಲ ಆಗಿರೋ ಮೊಮ್ಮಕ್ಕಳಾಗ್ಬಿಟ್ಟವೆ, ದುಡ್ಡು ಬಿಚ್ಚುತ್ತಾ ಇಲ್ಲ ಯಾರು. ಅದಕ್ಕೆ ನನ್ನ ಕೋರಿಕೆ ಇಷ್ಟೇ, ಅಲ್ಲಿ ಯಾರ್ಯಾರು ಮದುವೆ ಆಗಿದ್ದಾರೆ ಕೈಲ ಸಹಾಯ ಮಾಡಿ, ಉಳಿದು ನಾನು ಹಾಕ್ತೀನಿ ಅಲ್ವಾ. ನಮ್ಮ ಶ್ರೀನಿವಾಸ್ ಅವ್ರು ಅವ್ರ ಕೈಲ ಸಹಾಯ ಮಾಡಲಿ ಅಲ್ವಾ. ನಿಮ್ಮ ಮದುವೆ ಎಲ್ಲಾಗಿದ್ದು ನೋಡಪ್ಪ, ಇಲ್ಲೇ ಸಿಕ್ಬಿಟ್ರು ನಮ್ಮ ಗಿರಾಕಿ, ಇಲ್ಲೇ ಸಿಕ್ಬಿಟ್ರು, ನಿಮ್ಮ ಕೈಲ ಸಹಾಯ ಮಾಡಿ, ಇನ್ನು ಉಳಿದಿದ್ದೆಲ್ಲ ನಾನು ಹಾಕಿ ಮಾಡ್ತೀನಿ. ಈಗ ದಿನಹಳ್ಳಿ ಬಿಸಿನಳ್ಳಿ ಕಡೆಯಿಂದ ನೀರು ಬರ್ತಾ ಇದೆ, ಶೇಖರಣೆ ಮಾಡಿ ನಿಮಗೆ ಕುಡಿಯೋ ನೀರು ಕೊಡ್ಬೇಕಲ್ಲ ಅಲ್ವಾ. ಹಾಂ ಆಯಿತು, ಮಾಡ್ತೀವಿ. ಈಗ ನಮ್ಮ ಗೊಳ್ಳಹಳ್ಳಿ ರಸ್ತೆ ಭಾಳ ಚೆನ್ನಾಗಿದೆ ನೋಡಿದ್ರಲ್ಲ, 3 ಕಿಲೋಮೀಟರ್ ಉಳಿದಲ್ಲಪ್ಪ, 300 ಮೀಟ್ರು 300 ಮೀಟ್ರ್ ಉಳಿದಿದೆ, ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಈಗ ನಿಮ್ಗೆ ಏನೇನು ಅಭಿವೃದ್ಧಿ ಕೆಲಸಗಳು ನಾವು ಕೈಗೆತ್ಕೊಂಡಿದ್ವಿ, ಇದೆಲ್ಲ ನಮಗೆ ಆಶ್ವಾಸನೆ ಅಲ್ಲ, ಕೆಲಸ ಆಗೋಗಿದ್ದು ಕೆಲಸ ಚಾಲನೆ ಮಾಡ್ಬೇಕನ್ನೋದು. ಪೂಜೆ ಮಾಡಿ ಇನ್ನು ತಿಂಗಳು ಕೊನೆ ಆದಮೇಲೆ ಶುರು ಮಾಡ್ತೀವಿ. ಅಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ಈ ಥರ ಇದೆ. ಆಸ್ಪತ್ರೆಯಿಂದ ಅಗರ ಗ್ರಾಮಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ 1.5 ಕೋಟಿ. ಆಸ್ಪತ್ರೆಯಿಂದ ಬಿಲ್ಡಿಂಗಾ 1.5 ಕೋಟಿ ಸ್ಟಾರ್ಟ್ ಆಗಿದೆ. ಆಮೇಲೆ NH 234 ಅದೇ ನಮ್ಮ ಕೊಲಹಳ್ಳಿ ರೋಡ್ ರಸ್ತೆಯಿಂದ ಕೊಲದೇವಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ಶುರು ಮಾಡ್ಬೇಕು ಪೂಜೆ ಮಾಡಿ. ಕೂಡುಮಲೆ ಗ್ರಾಮದಿಂದ ಕೊಲದೇವಿ ರಸ್ತೆ ಅಭಿವೃದ್ಧಿಗೆ 3.5 ಕೋಟಿ. ಇದು ಆಶ್ವಾಸನೆ ಅಂತ ತಿಳ್ಕೊಂಬಿಡಿ, ಹಿಂಗೆ ಹ್ಯಾಂಕ್ಷನ್ ಆಗಿರೋದು ಕಾಮಗಾರಿ ಶುರುವಾಗೊಂದು ಆಗಬೇಕಾಗಿರೋದು. ನಮ್ಮ ಕೊಲದೇವಿ ಮಂಡಿಕಲ್ ಮತ್ತು ಅರ್ಪನಾಯಕನಹಳ್ಳಿ ಮುಖ್ಯ ರಸ್ತೆ ಅಭಿವೃದ್ಧಿ 3 ಕೋಟಿ. ಇನ್ನೊಂದ್ಸರಿ ಹೇಳ್ತೀನಿ, ಕೊಲದೇವಿ ಮಂಡಿಕಲ್ ಮತ್ತು ಅರ್ಪನಾಯಕನಹಳ್ಳಿ ಮುಖ್ಯ ರಸ್ತೆ ಅಭಿವೃದ್ಧಿ 3 ಕೋಟಿ. ಅಗರ ಗ್ರಾಮ ಪಂಚಾಯಿತಿ ಗ್ರಾಮಗಳ SC ಕಾಲೋನಿಯಲ್ಲಿ CC ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು 25 ಲಕ್ಷ. ಒಟ್ಟು 10 ಕೋಟಿ 25 ಲಕ್ಷ ನಿಮಗೆ ಮುಡುಪಾಗಿ ಇಟ್ಟಿದ್ದೀವಿ. ಕೆಲಸಗಳೆಲ್ಲ ಆಗ್ತದೆ. ನಾನು ಎಲ್ಲೆಲ್ಲಿ ಕಾರಲ್ಲಿ ಹೋದಾಗ ಹಳ್ಳ ಗುಂಡಿ ನೋಡ್ತೀನಿ, ಎಲ್ಲೆಲ್ಲಿ ರಸ್ತೆ ಹದಗೆಟ್ಟಿರೋದು ನೋಡ್ತೀನಿ, ಎಲ್ಲ ಪಟ್ಟಿ ಮಾಡ್ಕೊತೀನಿ ನಾನೇ. ಇದು ಮಾಡಬೇಕು ಅಂದ್ಬಿಟ್ಟು ಅಧ್ಯಕ್ಷರಿಗೆ ಹೇಳಿ ನಾನು ಲಿಸ್ಟ್ ಮಾಡಿಸಿ, ನಾವು ಯಾವೊಂದು ಒತ್ತಾಯ ಇಲ್ಲ, ನಾವೇ ಮಾಡ್ತಾ ಇದ್ವಿ. ಈಗ ಇಲ್ಲಿಂದ ಬರುತ್ತಲ್ಲ ನಿಮ್ಮ ಮಂಡಿಕಲ್ಗೆ ರೋಡು ಕೊಳ್ದೇವಿ ಅಲ್ಲ, ನಮ್ಮ ಕುಡುಮಲೆಯಿಂದ ಆ ರಸ್ತೆ ಆಗಲಿಲ್ಲ, ಅಗಲ ಮಾಡಿ ಮಾಡ್ತಾ ಇದ್ದು ನೋಡಿದ್ರಲ್ಲ ಸಿಮೆಂಟ್ ರೋಡು, ಅದೊಂದು 90 ಲಕ್ಷದಲ್ಲಿ ಮಾಡ್ತಾ ಇದ್ವಿ. ಶುರು ಮಾಡ್ತೇವೆ, ನಡೀತದೆ ಕಾರ್ಯಕ್ರಮ, ಅದು ಮುಗಿಸಿದ ಮೇಲೆ ಆಮೇಲೆ ಈ ಕಾರ್ಯಕ್ರಮಗಳು ಇವೆಲ್ಲ ಶುರು ಆಗ್ತವೆ. ಇನ್ನು ನಿಮಗೇನು ಇಲ್ಲಿ ಯಾತ್ರಿ ನಿವಾಸ ಕೇಳಿದ್ರಲ್ಲ, ಬೇಕು ಇಲ್ಲಿ ಯಾತ್ರಿ ನಿವಾಸ, ಇದು ಜಾಗ ಇದೆ, 10 ಎಕರೆ ಇದೆ, 10 ದಿವಸ ಮಾಡೋಣ. ಆಮೇಲೆ ಇದು ಯಾರು ಪುಣ್ಯಾತ್ಮ ಇದೆಲ್ಲ ಚೆನ್ನಾಗಿ ಮಾಡಿದ್ರಿ, ಅಲ್ಲಿ ನೋಡಿ ಹೆಂಗಿದೆ, ಮಳೆ ಬಂದರೂ ಏನೂ ಆಗಲ್ಲ, ಊಟ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅನುಕೂಲ ಆಗುತ್ತೆ, ಯಾರಾದ್ರೂ ಫ್ಯಾಮಿಲೀಸ್ ಬಂದರೆ ನೋಡಿದ್ರಾ ಆ ಥರ. ಈಗ ಏನು ಅನುದಾನ ಬರುತ್ತಲ್ಲ ಇದು ಅಭಿವೃದ್ಧಿ ಮಾಡೋಣ, ಆಮೇಲೆ ಇದನ್ನು ಇದು ಯಾತ್ರಿ ನಿವಾಸ ಮಾಡಿಕೊಟ್ಟು ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ಮತ್ತೆ ಲಾಸ್ಟ್ ಟೈಮ್ ಏನಕ್ಕೆ ಇದು ಅಂತಾರಲ್ಲ, ಒಂದು ಸ್ಪೋರ್ಟ್ಸ್ ಇವೆಂಟ್ ಏನಾಯಿತು, ಕಬಡ್ಡಿ ನಾನು ಬಂದಿದ್ದೆ ಅವತ್ತು, ಚೆನ್ನಾಗಿತ್ತು, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಆಮೇಲೆ ಮೊದಲಿಂದ ಈ MLA ಎಟ್ಲೋ ಏಮೋ ಅಂತ ಡೌಟ್ ಇತ್ತು ನಿಮಗೆ, ಡೌಟಲ್ಲಿ ಕ್ಲಿಯರ್ ಆಯಿತಾ? ಹಾಂ, ನೀವು ಒಂದು ನಿಮಿಷ ಆಯ್ತು ಅಂತ ಹಂಗೆ ಮಾಡಿ, ಕೆಲಸ ಆದಮೇಲೆ ಫುಲ್ ಅಂದರೆ ಡೌಟ್ ಇನ್ನೂ ಇದೆ ಅಂತ ಆಯಿತು ಮಾಡಲಿ, ಇನ್ನೂ ಡೌಟ್ ಇದೆ ಆಯಿತು. ಈಗ ಒಂದು 4-5 ಜನ ಬಂದಿಲ್ಲ ಅಂದರು, ಒಂದು ಹೇಳ್ತೀನಿ, 4-5 ಜನ ಬಂದಿಲ್ಲ ಅಂದರು, 4-5 ಜನ ಇಲ್ಲಿ ಬಂದಿಲ್ಲ ಅಂದರು, 100ಕ್ಕೆ 100 ಯಾರು ಬರೋಲ್ಲ. ಹಂಗೆ ಬಂದರೆ ನನಗೆ 2,10,000 ಓಟ್ ಬಿಡಬೇಕು, 77,000 ನನಗೆ ಓಟು ಅಲ್ವಾ ಬಿದ್ದಿದ್ದು. ನಮಗೇನು 2 ಲಕ್ಷ ಬೇಕಾಗಿಲ್ಲ, ಲಕ್ಕಡೆ ಉಣ್ಣಿ ಮಿಕ್ಕಡೆ ಉಂದಮ್ಮ, ಮೀರಂತ ಸಪೋರ್ಟ್ ಸೈನಿ ದೇವ್ರು ಉಂಡಾಡು ಮುಂದ್ರ. ಇದೇ ಎಲೆಕ್ಷನ್ ಕ್ಯಾಂಪಿಂಗ್ ರಾಲೇದು, ನೀನು ಜನಲ್ಲಿ ಮಾತಾಡೋದಂಗೆ ಚೆಪ್ತಾವ ನಾನು ಏನಪ್ಪ ಅಂದ್ರೂ ನಾ ದಗ್ಗರ ಉಂಟೆ ಆಯ್ತುಂದಾ. ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಈಗ ಕ್ಯಾಂಡಿಡೇಟ್ಸ್ಗೆ ರೆಡಿ ಮಾಡ್ಕೊತವ್ರೆ, ನಾನು ಎದುರ್ಕೊಂಡು ಓಡೋಗ್ಬಿಡ್ತೀನಾ, 2 ವರ್ಷ ಆಯಿತು ಯಾರು ಏನು ಅಂತ ನಾಡಿ ಬಿಡ್ತೀನಿ, ನಾನು ಸ್ಟಡಿ ಮಾಡಿದ್ದೀನಿ, ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಾ. ಆಮೇಲೆ ಲೀಡ್ರ್ಗಳ ಒಪಿನಿಯನ್ ಕೇಳ್ತೀನಿ, ಅವ್ರು ಏನಪ್ಪ ಹೆಂಗೆ ಹಿಂಗೆ ಅಂತ ಅವ್ರು ಕೇಳಿ ಮುಂದಿನ ಹೆಜ್ಜೆ ಏನು ಹೇಳಬೇಕಾದ್ರು ನೀವು ಏನು ಹೇಳ್ತೀರ ಹಂಗೆ ನಡೀತೀನಿ, ನಾನು ಒಬ್ಬನೇ ಏನು ದುಡ್ಕೆ ಹೋಗೋದಿಲ್ಲ. ನಿಮ್ಮ ಮೇಲೆ ನಾನು ನನ್ನ ಮೇಲೆ ಭರವಸೆ ಇಡಿ, ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ, ಭರವಸೆ ನಾನು ಈಡೇರಿಸ್ತೀನಿ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ, ಹೇಳಿದ್ರೆ ನೀವೇ ಕೇಳ್ಬೋದು, ನೀವು ಹಿಂಗೆ ಹೇಳಿದ್ರೆ ಹಿಂಗೆ ಮಾಡಿದ್ರೆ ಏನು ಮಾಡ್ತಾ ಇಲ್ಲ ಅಂತ. ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದ್ರೆ ಅದೇ ನನ್ನ ಕೆಲಸ ಶಪಥ, ಅದು ಅಭಿವೃದ್ಧಿ 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 ಬಿಟ್ಟರೆ ನಮ್ದು ಇನ್ನೇನಿಲ್ಲ. ನನ್ನ ಸ್ವಂತಕ್ಕೆ ನನಗೇನು ಬೇಕಾಗಿಲ್ಲ, ಆಮೇಲೆ ನನ್ನ ಜೊತೆಲಿ ಇರೋದು ಅಷ್ಟೇ, ಅವರು ಯಾರು ಇದುವರೆಗೂ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಜನ ಯಾರಿಲ್ಲ, ಅಂಥವ್ರು ನಾನು ಇಟ್ಕೊಳ್ಳೋದಿಲ್ಲ, ನಮ್ಗೆ ಬೇಕೂ ಇಲ್ಲ. ಅದು ಏನು ನಮ್ಗೆ ಐಡಿಯಾ ಕೊಡಬೇಕು, ಸಪೋರ್ಟ್ ಮಾಡಬೇಕು, ಅಭಿವೃದ್ಧಿ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಹೇಳಬೇಕು, ಹಿಂಗಿದೆ ಸರ್ ಈ ಮಹಿಮೆ, ಹಿಂಗೆ ಅಗ್ರ ಪಂಚಾಯತ್, ಹಿಂಗೆ ಜನ, ಹಿಂಗೆ ನೀವು ಇಂಥ ಕೆಲಸ ಮಾಡಿಲ್ಲ ಬೇಜಾರಾಗಿದ್ದಾರೆ, ಮಾಡಿ ಮಾಡೋಣ. ಈಗ ಬಸ್ಸು ಎಲ್ಲರಿಗೂ ಬರ್ತದ ದೇವಸ್ಥಾನದವ್ರಿಗೂ?
ಮೊದ್ಲು ಬರ್ತಾ ಇತ್ತಾ? ಸರಿ, ಈಗ ಬೇಕಾ ಓಡಾಡಕ್ಕೆ ಅರ್ಜೆಂಟ್ ಇದ್ರೆ ಹೇಳಿ, ಈ ವಾರದಲ್ಲೇ ಬಸ್ ಬರಂಗ್ ಮಾಡ್ತೀನಿ. ಇಂಥವು ಆಮೇಲೆ ಇಲ್ಲೊಂದು ವಾಟರ್ ಫಿಲ್ಟರ್ ಹಾಕೋಣ, ಇಲ್ಲಿ ಇದೆ ಇಲ್ಲ ಗೊತ್ತಿಲ್ಲ. ಇಲ್ಲ ಒಂದು ವಾಟರ್ ಫಿಲ್ಟರ್ ಆಮೇಲೆ ಐ ಮಾಸ್ಟ್ ಒಂದು ಲೈಟ್ ಹಾಕ್ತೀನಿ ಇಲ್ಲಿ. ಐ ಮಾಸ್ಟ್ ಹಾಕ್ತೀನಿ. ನೀವು ಕೇಳಿಲ್ಲ, ನಾನು ಹೇಳ್ತಾ ಇದ್ದೆಲ್ಲ ನೋಡ್ಬಿಟ್ಟು ಏನೇನು ಬೇಕು ಅಂತ. ನಾನು ಯಾಕೆಂದರೆ ನಾನು ಒಬ್ಬ ಇಂಜಿನಿಯರ್, ದೊಡ್ಡ ರಾಜ್ಯ ಮಟ್ಟದ ಇಂಜಿನಿಯರ್ ಆಗಿದ್ದೆ ನಾನು. ಇಡೀ KPTCL ಬೆಸ್ಕಾಮ್ಗೆ ನಾನು ಹೆಡ್ ಆಗಿದ್ದೆ, ಇವೆಲ್ಲ ನನಗೆ ಗೊತ್ತು. ಅವಾಗ ದೊಡ್ಡ ದೊಡ್ಡ ಕೆಲಸ ಸ್ಟೇಷನ್, ದೊಡ್ಡ ದೊಡ್ಡ ಸಬ್ಸ್ಟೇಷನ್ ಮಾಡಿಸಿದ್ದೀನಿ, ನಾನು ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ನು ಕಟ್ಟಿದ್ದೀನಿ. ಇದು ಸಣ್ಣ ಕೆಲಸಗಳಿವು ಅಂದರೆ ಎಲ್ಲ ಪಂಚಾಯತಿಗಳು ಮಾಡೋಣ ಅಂತ ನನ್ನೊಂದು ಆಸೆ. ನಮ್ಮ ಸ್ಕೂಲು ಸ್ಕೂಲ್ಗೆ ಆಮೇಲೆ ದೇವಸ್ಥಾನಗಳದ್ದು ಏನಾದರೂ ದುರಸ್ತಿ ಇದ್ದರೆ ಅದನ್ನು ಮಾಡಿಸ್ಕೊಡ್ತೀನಿ. ರಸ್ತೆ ಕಾಮಗಾರಿ ಮಾತಾಡಿ ಸರ್, ನೋಡ ಅಂತ ರೆಕಾರ್ಡ್ ಆಯ್ತಾ ಒಂದೇ ದಿಶ್ ಇದೆ. ಏಯ್ ಉಣ್ಣಮ್ಮ ಮಾತಾಡ್ತಾ ಸರ್, ರೆಕಾರ್ಡ್ ಆಯ್ತಾ ಒಂದೇ ಊರ್ಕೊಂಡು ಏನೋ ಜನ ಯೂಟ್ಯೂಬ್ಲ ಚೂಸಿ ಕಾಮೆಂಟ್ ಕಾಣಿಂಗ. ನೀವು ಏಮ್ಮ ಚಪ್ತೀನಿ, ಏನೇಮ್ಮ ಮಾತಾಡಿಸ್ತಾ ಸುಳ್ಳು MLA ಏಮಮ್ಮ ಮಾತಾಡಿದ್ರು ತಲೆದು ಅನ್ಕೊಂಡಿಸ್ತಾ ಉಂಡು ಮಿನಿಸ್ಟರ್ ಒಳ್ಳೆ ಮಿನಿಸ್ಟರ್ ಹೇಳ್ತದೆ ನೀನು ಮೀಕೆ MLA ಮಿನಿಸ್ಟರ್ ರಾಜ್ಯಾನಿಕೆ ಮಲ್ಲ ಮಾಕಿ ಅಂದಕ್ಕೆ ಬಿಟ್ಟೆ. ಮೀರಮ್ಮ ಮೀನಿಂಗ್ ಕಮ್ಮಿ ಮಿನಿಸ್ಟರ್ ಹಿಂದೆ ನಾಕೇಮೆ ನಾಕ್ ತಿಳಿಸಿ ಮಿನಿಸ್ಟರ್ ಇದ್ದೀನಿ. ಮೀಕಂತ ಪೆದ್ದ ನಮಸ್ಕಾರಲ್ಲೂ ದಂಡಾಲು ಬಿಡ್ತಾ ಉಂಟು ದಾನೀಗ ಇಟ್ಲೇ ಮೀ ಆಶೀರ್ವಾದ ನಾ ಪೈನ ಉಂಟೆ ಮುಂದಿನ ಪನ್ನಲು ಸೇರಿಸ್ತಾನು ಚೆಪ್ಪಿಂದೆ. ನೀನು ಸ್ವಾರ್ಥಿ ಕಾದು ನಿಸ್ವಾರ್ಥಿ ಏಮೇ ನಾಕೇಮ್ ಆಸ ಲೇದು ಪನ್ನಲು ಸೇರಿಸದಂತೆ ನಾ ಮಂತ್ರಂ ಮಂತ್ರಂ ಊಟೇ ನಾದಿ ನಾ ಮಂತ್ರಂ ಪನಿ ಪನಿ ಪನಿ. ಈಗ ಅಗ್ರ ಪಂಚಾಯತಿಲಿ ಏನೇನು ಬೇಕು ಇಲ್ಲ ನಾನು ಎಲ್ಲ ಇದು ಹಾಕಿದ್ದೀನಿ. ಈಗ ಇದು ಯಾರ್ಯಾರು ಸಮಸ್ಯೆ ಇದೆ ಯಾರ್ಯಾರು ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನೀವು ದಯವಿಟ್ಟು ನಂತರ ಬಂದು ನಿಮ್ಮ ಸಮಸ್ಯೆಗಳ ಪಟ್ಟಿ ಕೊಡಿ, ಒಂದು ಬರೆದುಕೊಂಡು ರೆಪ್ರೆಸೆಂಟೇಷನ್ ಕೊಡಿ, ಕೊಟ್ಟರೆ ನಾನು ಅದನ್ನು ಇಲ್ಲೇ ಆದಷ್ಟು ಇಲ್ಲೇ ನಾನು ಬಗೆಹರಿಸ್ತೀನಿ. ಇಲ್ಲಾಂದರೆ ಸಂಬಂಧಪಟ್ಟ ಅಧಿಕಾರಿ ಕೊಡ್ತೀನಿ. ಅಧಿಕಾರಿಗಳು ಕರೆದಿಲ್ಲ, ಅಧಿಕಾರಿಗಳನ್ನ ಕರೆಯೋ ಸಮಯ ಬೇರೆ. ಇದು 22ನೇ ಪಂಚಾಯಿತಿ, 23ನೇ ಪಂಚಾಯಿತಿ ಹೇಳ್ತೀನಿ. 23ನೇ ಪಂಚಾಯಿತಿ ಮುಡಿನೂರು ಮೂರುವರೆಗೆ, ಇನ್ನು 7 ಪಂಚಾಯಿತಿ ಉಳಿಯುತ್ತೆ. ಇನ್ನು 7 MNATH, ಆಮೇಲೆ ಈ ಕಡೆ ಗುಡಪಲ್ಲಿ ರಾಜೇಂದ್ರಳ್ಳಿ ಅಂಬ್ಲಿಕಲ್ಲು 4, ಇನ್ನು 3 ಆಲಂಗೂರು ಪಿಚ್ಕಂಡ್ರಳ್ಳಿ ಅದು ಮುಗಿದೋಗುತ್ತೆ. ನಮ್ಮ ಉದ್ದೇಶ ಎಷ್ಟೇ, ನಾವು ಇದು ಮಾತ್ರ ಬಂದಿರೋದು, ಎಲ್ಲ ಪಂಚಾಯತಿಗೆ ಹೋಗಿದ್ದೀವಿ, ಇನ್ನು ನಿಮ್ಮ ಪಂಚಾಯತಿಗೆ ಬಂದಿಲ್ಲ. ಅದು ಜನ ಆಗಲೇ ಗುಸು ಗುಸು ನಮ್ಮಪ್ಪ ಅಲ್ಲ ಹೋಗಿದ್ದೆ ಅಂದಾಗ ಕೊರೋನಾ ಬಂದಿದ್ದರಿಂದ ನನಗೆ ಹೋಗೋಕ್ಕಾಗಿಲ್ಲ. 16-17 ಪಂಚಾಯತಿ ನಿಲ್ಲಿಸಿಬಿಟ್ಟಿದ್ದೆ. ಈ ಕೊರೋನಾ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಯಿತು. ಆ ಉದ್ದೇಶಕ್ಕೆ ಜನಗಳನ್ನ ಭೇಟಿ ಮಾಡಿ ಮುಖಂಡರೊಂದಿಗೆ ಚರ್ಚೆ ಅಂತ ನಾನು ನನ್ನ ಇದರಲ್ಲಿ ಟೂರ್ ಪ್ರೋಗ್ರಾಮ್ ಹಾಕೊಂಬಂದಿರೋದು, ಇನ್ನು ಬೇರೆ ಇನ್ನೇನಲ್ಲ. ಚರ್ಚೆ ಮಾಡಿ ನಿಮ್ಮ ಕಷ್ಟ ಸುಖ ಏನಂತ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಆಹ್ವಾನಿಸಿ ಸ್ವೀಕಾರ ಮಾಡಿ ಬಗೆಹರಿಸೋಕೆ ಬಂದಿದ್ದೀನಿ ಅಷ್ಟೇ ಬಿಟ್ಟರೆ ಇನ್ನೇನು ಇದು ಉದ್ದೇಶ ಅಷ್ಟೇ, ಸಭೆಯ ಉದ್ದೇಶ. ಆಮೇಲೆ ಇನ್ನೊಂದು, ಎಲ್ಲ ಮುಖಂಡರುಗಳು ನೋಡ್ದಂಗೆ ಆಯಿತು, ನನ್ನ ನೀವು ನೋಡ್ದಂಗೆ ಆಯಿತು. ಅವು ಎವಡೋ ಹೆಚ್ಚಾಗಿ ಓಟೇಸ್ಕೊಂಡು ಎಂತ ಜಾಸ್ತಿ ಯಾಗರ ಪಂಚಾಯತ್ ನಮ್ಗೆ ಜಾಸ್ತಿ ಬಂದು ಲೀಡಿಂಗ್ ಬಂತಾ? ಎಷ್ಟು ಓಟು ಅಗ್ರ ಪಂಚಾಯತಿಲಿ? ಅಗ್ರ ಪಂಚಾಯತಿ ಎಷ್ಟು ಓಟ್ ಬಂದು ನನಗೆ ಲೀಡಿಂಗು? ಇದೆ ಪರವಾಗಿಲ್ಲ, ಸಂತೋಷ. ಆದ್ರೂ ಇನ್ನೂ ಕಡಿಮೆ ಆಗ್ಬಿಟ್ಟಿದ್ರೆ ಅಲ್ಲ ಅಲ್ಲ ಇನ್ನು ಇದು ಇನ್ನೂ ಇಲ್ಲ ಇನ್ನೊಂದು ಇನ್ನೂ ಕಡಿಮೆ ಆಗ್ಬಿಟ್ಟಿದ್ರೆ ಅವ್ರ ಮೇಲೆ ಕೂಬಿಡೋರಲ್ಲ. ಈಗ ಆ ಕೌಂಟಿಂಗ್ ಟೈಮಲ್ಲಿ ನೋಡಿದ್ರ 3,500 ಹೋದ ತಕ್ಷಣ ಅಂದ್ರೆ ಪಟಾಕಿ ಕೊಟ್ಟಿಸ್ರಿ ನೇನ್ ಇಟ್ಲ ಕೂಕೊಂಡೆ ಸರ್ ಹಿಂಗ ಮುಂದೆ ಉಂಡ ಮೈಯರೆಲ್ಲ ತಾಯಲ್ಲೂರು ಒಂದು ಟೌನ್ ಒಂದು ಅಕ್ಕಡ ಒಂದು ಇಕ್ಕಡೊಂದು ಅಂದ್ರೆ ಬಲ್ಪಲ್ಲಿ ಒಂದೇ ಅಂತಂದ್ರೆ ನಾ ಕೊಡ್ಕಿಂದ ಬಾಳ್ಕಿಂದ ಪೈ ಮೇ ಪೈನ್ ಪೈಸ್ ಮೇ ಅದಿ ಮಾಟ ಕರಿತಾನೆ ಅಟ್ಲಾ ನಮ್ಮ ಆ ಪೈನ ಏಮಿ ಒಳ್ಳೆ ಅನ್ಕೊಂಡೋ ಮೇಮ್ ಅವಡೇ ಅಟ್ಲ ಚೇಸ್ನೋಳ್ಳಿ ಇವ್ಡು ಇಡಿಸ್ತಾಮಾ ಈಗ ನೇನು 5 ಏಂಡ್ಲು ಉಂಟಾನು 5 ಏಂಡ್ಲ ಸ್ಟಡಿ ಸೇಸ್ತೀನಿ ಎವರು ಎಕ್ಕಡ ದೊಂಗಳು ಎವಡು ಮಂಚೋಳ್ಳು ಚಲಿಸದಮ್ಮಕ್ಕೆ ಸೇರಿಸಿ ಮಂಚೋಳಿಗೆ ಬೆಂಬಲ ನಿಲ್ಸಾನು ಶೆಡ್ಡೋಳ್ನಿ ದೂರ ಪುಂಬ್ತಾನು ಪೋರಾಯಿನಿ ಇವ್ಡು ಇವ್ಡ ದೊಂಗಲು ಉಂಡಮ್ಮ ಅಂತೇ ತಿಳಿಸ ಕದಾ ಊರ್ಲ ಎವಡ ದೊಂಗ ಸಿಗ್ತಾ ಆ ಇಲ್ಲ ಇಟ್ಕೊಂಬ ಕಟ್ಟಿ ಕೊಟ್ಟೇಳಿದಾ ಅಟ್ಲಾ ದೊಂಗಲು ನಂಬೋದಂಡ ಮೀರು ಮಂಚೋಳ್ಳು ನಗರ ಪಂಚಾಯತಿ ಒಳ್ಳು ಮೀ ಎನಕ ನೀನು ಉಂಡಾನು ಮಾ ಜೊತ್ಲ ಮೀರು ಉಂಡ ಮಾಕ ಶಕ್ತಿ ಇಸ್ತೇ ನೀನು ಪೊನ್ ಸೇಸ್ಕೊಂಡು ಪೋತಾನು ನೀನು ಚೆಪ್ಪಿ ಮೀಕಂದ ಸಹಿ ಮುಗಿಂಚಿ ಮೀ ಕೋರಿಕೆ ಏಮನ ಉಂಟೆ ತಿಳಿಸ್ಕೊಂಡ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.